ನಾನೊಂದು ಇಷ್ಟು ದೊಡ್ಡ ತುಂಡು ಬಾಳೆದಿಂಡನ್ನು ತೊಗೊಂಡಿದ್ದೇನೆ. ಈಗ ಇದನ್ನು ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ತೇನೆ. ಮೊದಲು ಈ ಥರ ಕಟ್ ಮಾಡಿಕೊಂಡು ಅದರೊಳಗಿನ ಈ ಥರದ ನಾರನ್ನು ನಾವು ತೆಗಿಬೇಕು. ನೋಡಿ ಚೆನ್ನಾಗಿ ಬರ್ತದೆ ನಾರು. ನೋಡಿ ಬೆರಳಿಗೆ ನಾರನ್ನೆಲ್ಲ ನಾನು ಸುತ್ತಿಕೊಂಡೆ. ಇದನ್ನು ಈ ಥರ ಮಾಡಿ ತೆಗೆಯೋದು. ಅದೇ ರೀತಿ ಎಲ್ಲವನ್ನು ಕಟ್ ಮಾಡಿ ಆಯಿತು. ಈಗ ಸಣ್ಣ ಸಣ್ಣ ಪೀಸಾಗಿ ಇದನ್ನು ಮಾಡಬೇಕು. ಈ ಥರ ಮಾಡಿಕೊಂಡ್ರೆ ಆಯಿತು. ನೋಡಿ ನೋಡಿ, ಈಗ ಎಲ್ಲವನ್ನು ಈ ಥರ ಕಟ್ ಮಾಡಿದೆ. ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿದಂತಹ ಬಾಳೆದಿಂಡಿನ ತುಂಡನ್ನು ಹಾಕ್ತೇನೆ. ಈ ಬಾಳೆದಿಂಡನ್ನು ನಾನು ತೊಳೆದು ತಗೊಂಡಿದ್ದೇನೆ. 5 ಒಣಮೆಣಸನ್ನು ಹಾಕ್ತೇನೆ. 1 ಕಪ್ಪು ಕಾಯಿ ತುರಿ. ಒಂದು ನೋಡಿ ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ತೇನೆ. ಇಷ್ಟು ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. 1 ಟೇಬಲ್ ಸ್ಪೂನ್ ಆಗುವಷ್ಟು ಅನ್ನವನ್ನು ಕೂಡ ಹಾಕ್ತೇನೆ. ಅನ್ನವನ್ನು ಹಾಕೋದ್ರಿಂದ ಈ ಬಾಳೆದಿಂಡು ಚೆನ್ನಾಗಿ ಗ್ರೈಂಡ್ ಆಗ್ತದೆ, ಇಲ್ಲದಿದ್ದರೆ ಅದರಲ್ಲಿ ನಾರು ಉಳಿತದೆ. ಅದಕ್ಕಾಗಿ ಅನ್ನವನ್ನು ಹಾಕೋದು. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿ ನೀರನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿ ಇದನ್ನು ಸ್ವಲ್ಪ ಕುದಿಸಿಕೊಳ್ಬೇಕು. ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೇನೆ. ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. 1 ಒಣಮೆಣಸನ್ನು ಹಾಕ್ತೇನೆ. ಕಟ್ ಮಾಡಿ ತೊಗೊಂಡಿದ್ದೇನೆ. 1 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ ನಾನು ಇಲ್ಲಿ ಒಂದು 1/2 ನೀರುಳ್ಳಿಯನ್ನು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೇನೆ. ಇದು ಹಾಕಬೇಕು ಅಂತಿಲ್ಲ, ಆಪ್ಷನಲ್. ಗ್ರೈಂಡ್ ಮಾಡುವಾಗ ಹಾಕಿದರೆ ಕೂಡ ಆಗ್ತದೆ. ನಾನು ಗ್ರೈಂಡ್ ಮಾಡುವಾಗ ಹಾಕಲಿಲ್ಲ, ಆದ ಕಾರಣ ಇವಾಗ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ನೋಡಿ ಈ ಥರ ಫ್ರೈ ಆದರೆ ಸಾಕು. ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ. ನಾನು ಇದಕ್ಕೆ ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ತೇನೆ. ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ನೋಡಿ ನಾನು ಚಟ್ನಿಯನ್ನು ತೆಳು ಮಾಡಲಿಲ್ಲ, ಇಷ್ಟು ದಪ್ಪವಾಗಿ ಇಟ್ಟಿದ್ದೇನೆ. ಇವಾಗ ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪು ಕೂಡ ಹಾಕ್ಕೊಳ್ಬಹುದು. ಇದು ಈಗ 1 ಕುದಿ ಬಂದರೆ ಸಾಕು, ಬಾಳೆದಿಂಡಿನ ಚಟ್ನಿ ರೆಡಿ ಆಗ್ತದೆ. ಈಗ ಈ ಚಟ್ನಿ ಕುದೀತಾ ಇದೆ. ನೋಡಿ ಸ್ವಲ್ಪ ಕುದಿಸಿದರೆ ಸಾಕಾಗ್ತದೆ. ಒಗ್ಗರಣೆ ಹಾಕಿ ಸ್ವಲ್ಪ ಕುದಿಸಿದರೆ ಸಾಕು. ನೋಡಿ ಈಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ. ರುಚಿಯಾದ ಹಾಗೂ ಆರೋಗ್ಯಕರವಾದ ಬಾಳೆದಿಂಡಿನ ಚಟ್ನಿ ರೆಡಿಯಾಯಿತು. ನಾನು ಈ ವಿಧಾನದಲ್ಲಿ ಮಾಡ್ತೇನೆ. ಇನ್ನೂ ಬೇರೆ ಯಾವುದಾದ್ರೂ ವಿಧಾನದಲ್ಲಿ ನಿಮಗೆಲ್ಲ ಗೊತ್ತಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ.